Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಗುರು ಗೋವಿಂದ ಸಿಂಗರ ಕುರಿತು ಪ್ರಬಂಧವನ್ನು ತಿಳಿಯೋಣ. ಗುರು ಗೋವಿಂದ ಸಿಂಗರು ಸಿಖ್ ಧರ್ಮದ 10ನೇ ಗುರುಗಳು. ಇವರು ಡಿಸೆಂಬರ್ 22, 1666 ಬಿಹಾರದ ಪಾಟ್ನಾದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಗುರು ತೇಜ್ ಬಹದ್ದೂರ್ಜಿ, ತಾಯಿ ಮಾತಾ ಗುರೂಜಿ. ಇವರು ಒಬ್ಬ ತತ್ವಜ್ಞಾನಿ, ಆಧ್ಯಾತ್ಮಿಕ ಗುರುಗಳು ಮತ್ತು ಯೋಧರು. ಇವರು ಹಿಂದಿ, ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಗಳ ಜ್ಞಾನವನ್ನು ಗಳಿಸಿದ್ದರು. ಸಾವಿರದ ಇವರು ಖಾಲ್ಸಾ ಪಂಥನ್ನು ಸ್ಥಾಪಿಸಿದರು. ಇವರು 1708 ಗುರು ಗ್ರಂಥ ಸಾಹೀಬನ್ನು ಸಿಖ್ ಧರ್ಮದ ಪವಿತ್ರ ಗ್ರಂಥವೆಂದು ಘೋಷಿಸಿದರು. ಇವರು ಮೊಘಲರೊಂದಿಗೆ 14 ಹೋರಾಡಿದರು. ತಮ್ಮ ಬೋಧನೆಗಳ ಮೂಲಕ ಸಿಖ್ ಸಮುದಾಯವನ್ನು ಗುರು ಗೋವಿಂದರು ಮುನ್ನಡೆಸಿದರು. ಇವರು 7 ಅಕ್ಟೋಬರ್ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ನಿಧನರಾದರು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.